ಈ ಸೀಸನ್ ನಲ್ಲಿ ನಾನು ಈ ಮೊದಲೇ ಹೇಳಿದ್ದೀನಿ ಅಂದ್ರೆ ಒಂದಷ್ಟು ವಿಷಯಗಳನ್ನ ಸ್ಪಷ್ಟಪಡಿಸೋದು ಇಲ್ಲಿ ಉಚಿತ ಅಂತ ಅನ್ಕೋತೀನಿ. ನಾವು 6 ಸೀಸನ್ ಗಳನ್ನ ಮಾಡಿದಾಗ ಬೇರೆ ಬೇರೆ ಸೀಸನ್ ನಲ್ಲಿ ಬೇರೆ ಬೇರೆ ಪ್ರಯೋಗಗಳಾಗಿವೆ. ಈ ಸೀಸನ್ ನಲ್ಲಿ ಪುನಃ ಎಲ್ಲಾ ಸೆಲೆಬ್ರಿಟಿಗಳನ್ನೇ ಇಟ್ಕೊಂಡು ಮಾಡುವ ಒಂದು ಬಿಗ್ ಬಾಸ್ ಆಗಿ ಈ ಸೀಸನ್ ನಿಮ್ಮ ಮುಂದೆ ಬರಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಮೊದಲನೇ ಪಾಯಿಂಟ್ ನಾನು ಜನರಿಗೆ ಹೇಳಕ್ ಇಷ್ಟಪಡೋದು. ಅದರ ಹೊರತಾಗಿ ಬಿಗ್ ಬಾಸ್ ಒಂದು ಶೋ ಅಂತ ಬಂದಾಗ ನಾನು ಈ ಹಂತದಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಲೇಬೇಕು. ಆಕ್ಚುಲಿ 100 ದಿನ ಒಂದು ಸೆರೆಮನೆ ತರ ಇರುತ್ತೆ. ಅಲ್ಲಿ ನಾವು ಕಂಟೆಸ್ಟೆಂಟ್ ಗಳನ್ನ ಹಾಕಿರ್ತೀವಿ ಮತ್ತು ಕಂಟೆಸ್ಟೆಂಟ್ ಗಳು ಲಾಕ್ ಆಗಿರ್ತಾರೆ. ವಾರ ವಾರ ಒಬ್ರು ಇವಿಕ್ಟ್ ಆಗ್ತಾರೆ. ಎಷ್ಟೋ ಜನ 100 ದಿನವೂ ಅಲ್ಲಿ ಲಾಕ್ ಆಗಿರ್ತಾರೆ ಅನ್ನೋದು ಸಾಮಾನ್ಯವಾಗಿರುವ ಅಭಿಪ್ರಾಯ. ಆಕ್ಚುಲಿ ಇದ್ರ ಹಿಂದ್ಗಡೆ ಇನ್ನೊಂದು ವಿಷಯ ಇರುತ್ತೆ. ಅದೇನಂದ್ರೆ ಇಡೀ ಆ 100 ಜನರನ್ನ ಅಲ್ಲಿ ಲಾಕ್ ಮಾಡಿದಾಗ ಲಾಕ್ ಮಾಡಿದವರು ಕೂಡ ಒಂಥರ ಲಾಕ್ ಆಗಿರ್ತಾರೆ. ಸೊ ಆ ದೃಷ್ಟಿಯಿಂದ ನೋಡಿದಾಗ ಚಾನಲ್ಗೆ ಕೂಡ ನಾವು ಬಿಗ್ ಬಾಸ್ ನ ಸುತ್ತಮುತ್ತ ನಾವು ಕೂಡ ಲಾಕ್ ಆಗಿರ್ಬೇಕಾಗತ್ತೆ. ಸೊ ಆ ತರದ ಒಂದು ಸವಾಲನ್ನು ಕೊಡುವ ಶೋ ಇದು. ಹಾಗಾಗಿ ಈ ಶೋ ಒಂದು ಬರುವಾಗ ಏನು ಎಕ್ಸೈಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೋ, ಏನು ನಿರೀಕ್ಷೆಗಳನ್ನ ಕ್ರಿಯೇಟ್ ಮಾಡುತ್ತೋ, ಅವಾಗಲೇ ಶ್ರದ್ಧಾ ಹೇಳ್ತಾ ಇದ್ರು ಅಂದ್ರೆ ಎಲ್ಲವೂ ಬಿಗ್ಗಿದೆ ಇದರಲ್ಲಿ. ಸೊ ಆ ನಿರೀಕ್ಷೆಗಳನ್ನ ಜೊತೆಗೆ ಅಷ್ಟೇ ಮಟ್ಟದ ಒತ್ತಡವನ್ನ, ಅಷ್ಟೇ ಟ್ಯಾಕ್ಸಿಂಗ್ ಆಗಿರುವ ಒಂದು ನರ್ವಸ್ನೆಸ್ ಅನ್ನ ಸೊ ನಮ್ಗೆ ಇದು ಈ ಶೋ ಕೊಡುತ್ತೆ. ಸೊ ಅದನ್ನ ನಿಭಾಯಿಸೋದು ಚಾನಲ್ಗೆ, ಚಾನಲ್ ನ ತಂಡಕ್ಕೆ ಒಂದು ಸವಾಲಾದ್ರೆ ಜನರಿಗೆ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಬಾರದು, ಅದು ಕಂಟಿನ್ಯೂಸ್ ಆಗಿ ಬರಬೇಕು ಅನ್ನೋದು ಇನ್ನೊಂದು ಉದ್ದೇಶ ಆಗುತ್ತೆ. ಸೊ ಈ ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಇವಿಕ್ಷನ್ ಇದೆ, ಎಲಿಮಿನೇಷನ್ ಇದೆ. ಸೊ ಕೆಲವರು 100 ದಿನ ಇರ್ತಾರೆ, ನಂತರ 100 ದಿನ ಆದ್ಮೇಲೆ ಆದ್ರೂ ಫ್ರೀ ಆಗ್ತಾರೆ. ಸೊ ಈ 7 ಸೀಸನ್ ಗಳಲ್ಲಿ ಒಬ್ರು ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಕಂಪ್ಲೀಟ್ಲಿ ಲಾಕ್ ಆಗಿರುವ ಮತ್ತು ಈ ಬಿಗ್ ಬಾಸ್ ಶೋಗೆ ಅತ್ಯಂತ ಸೀನಿಯರ್ ಯಾರಾದ್ರೂ ಇದ್ರೆ ಅದು ಕಿಚ್ಚ ಸುದೀಪ್ ಅವರು. ಸೊ ಅವರು ಎಲ್ಲಾ 7 ಸೀಸನ್ ಗಳಲ್ಲಿ ಅವರು ಅದರ ಹೋಸ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಅದರ ಗೈಡ್ ಆಗಿ ಕೆಲಸ ಮಾಡಿದ್ದಾರೆ, ಕ್ರಿಯೇಟಿವ್ ಸಜೆಷನ್ ಗಳನ್ನ ಕೊಟ್ಟು ಒಂದು ತಂಡದ ಜೊತೆ ನಿಂತು 7 ಸೀಸನ್ ಗಳು ಒಬ್ಬ ನಿರೂಪಕ, ಒಬ್ಬ ಆಕ್ಟರ್, ಡೈರೆಕ್ಟರ್ ಎಲ್ಲವೂ ಆಗಿ ಅಲ್ಲಿ ನಿಂತು ಈ ಶೋವನ್ನ ಚೆನ್ನಾಗಾಗೋದಕ್ಕೆ ಅವ್ರು ನೋಡ್ಕೊಂಡಿದ್ದಾರೆ. ಮೋಸ್ಟ್ ಸೀನಿಯರ್ ಅವರು ಇಲ್ಲಿ, ಅವ್ರು ಬಿಟ್ರೆ ಒಂದು ಸೀಸನ್ ನಾನು ಮಾಡಿಲ್ಲ. ಸೊ ಸೆಕೆಂಡ್ ಮೋಸ್ಟ್ ಬಹುಶಃ ಸೀನಿಯರ್ ಈ ಶೋದಲ್ಲಿ ನಾನು ಇರ್ಬೋದು. ಹಾಗಾಗಿ ಇಲ್ಲಿ ಈ ಮಾತಾಡೋದು ಉಚಿತ ಅಂತ ಅನ್ಕೋತೀನಿ. ಯಾಕೆ ಅವರು ಈ ಶೋವನ್ನ ನಡೆಸಬೇಕು ಅನ್ನೋದಕ್ಕೆ 7ನೇ ಸೀಸನ್ ಆಗಿರೋದ್ರಿಂದ 7 ಕಾರಣಗಳನ್ನ ಕೊಡಕ್ ಇಷ್ಟಪಡ್ತೀನಿ. ಯಾಕೆ ಸುದೀಪ್ ಅವರೇ ಈ ಶೋವನ್ನ ನಡೆಸಬೇಕು ಮತ್ತು ಅವರಲ್ಲಿರುವ ಕ್ವಾಲಿಟೀಸ್ ನಾನು ಅದಕ್ಕೆ ಅರ್ಧ ಡಜನ್ ಕಾರಣಗಳು ಅಥವಾ ಡಜನ್ ಕಾರಣಗಳು ಹೀಗೆ ಕೊಟ್ಕೊಂಡು ಹೋಗ್ಬೋದು. ಬಟ್ 7ನೇ ಸೀಸನ್ ಆಗಿರೋದ್ರಿಂದ 7 ಕಾರಣ ಕೊಡಕ್ ಇಷ್ಟಪಡ್ತೀನಿ. ಯಾಕೆ ಕಿಚ್ಚ ಸುದೀಪ್ ಅವರೇ ಈ ಶೋವನ್ನ ನಡೆಸಬೇಕು ಮತ್ತು ಅದು ಹೇಗೆ ಒಂದು ಅರ್ಥಪೂರ್ಣ ಆಗತ್ತೆ ಅಂತ. ಮೊದಲನೇದಾಗಿ ಈ ಶೋಗೆ ಬೇಕಾಗಿರೋದು ಒಂದು ಸೂಕ್ಷ್ಮ ಸಂವೇದನೆ ಬೇಕು ಒಬ್ಬ ವ್ಯಕ್ತಿಗೆ, ಈ ಶೋವನ್ನು ನಡೆಸಿಕೊಡುವ ವ್ಯಕ್ತಿಗೆ. ಆ ಸೂಕ್ಷ್ಮ ಸಂವೇದನೆ ಬಹಳ ಧಾರಾಳವಾಗಿರುವ ಒಬ್ಬ ನಟ ಸುದೀಪ್ ಅವರು. ಸೊ ಅದು ನಾನು ಕೊಡ್ತಾ ಇರುವ ಮೊದಲನೇ ಕಾರಣ. ಎರಡನೇದು, ಈ ಶೋ ನಡೆಸೋದಕ್ಕೆ ತುಂಬಾ ಇಂಟೆಲಿಜೆನ್ಸ್ ಕೊಡಬೇಕು, ಅಂದ್ರೆ ಒಂದು ಸೆನ್ಸಿಟಿವಿಟಿ ಜೊತೆ ಸೆನ್ಸಿಬಿಲಿಟಿ ಕೊಡಬೇಕು. ಆ ಒಂದು ಬುದ್ಧಿವಂತಿಕೆ ಮತ್ತು ಸೆನ್ಸಿಬಿಲಿಟಿ ಅವರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದನ್ನ ನೀವು ಈ 5 ನಿಮಿಷದ ವಿಡಿಯೋದಲ್ಲಿ ನೀವು ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೆನ್ಸಿಟಿವಿಟಿಯ ವಿಷಯವನ್ನು ನಾವು ನೋಡಕ್ ಸಿಕ್ತು, ಸೆನ್ಸಿಬಿಲಿಟಿಯ ವಿಷಯವನ್ನು ನೋಡಕ್ ಸಿಕ್ತು ನಮ್ಗೆ. ಮೂರನೇದು ಸ್ಪಾಂಟೆನಿಟಿ. ಇದನ್ನ ಸ್ಕ್ರಿಪ್ಟ್ ಮಾಡಿ ಈ ಶೋ ಅನ್ನು ನಡೆಸಕ್ ಆಗಲ್ಲ. ಒಂದು ಶೋಗೆ ರಿಯಾಕ್ಟ್ ಮಾಡ್ಬೇಕು. ಅಲ್ಲಿ ಯಾರೋ ಮಾತಾಡ್ತಾರೆ, ಅದು ಲೈವ್ ಹೋಗ್ತಾ ಇರುತ್ತೆ, ಅದರ ಕಷ್ಟ ಅಲ್ಲಿ ನೀವು ಒಂದ್ಸರಿ ಯಾವಾಗಾದ್ರೂ ಒಂದು ಶನಿವಾರದ ಎಪಿಸೋಡ್ ಅನ್ನ ನೀವು ನೋಡಕ್ ಬಂದ್ರೆ ನಿಮ್ಗೆ ಅರ್ಥ ಆಗತ್ತದು. ಸ್ಪಾಂಟೆನಿಟಿ ಬೇಕು, ಒಂದು ಪ್ರತ್ಯುತ್ಪನ್ನ ಮತಿತ್ವ ಬೇಕು. ತಕ್ಷಣ ಯಾರೋ ಒಬ್ರು ಕೇಳಿದ್ದಕ್ಕೆ ಸ್ಪಷ್ಟವಾಗಿ ನೇರವಾಗಿ ಒಂದು ಡಿಸಿಷನ್ ತಗೊಂಡು, ಒಂದು ಸ್ಟ್ಯಾಂಡ್ ತಗೊಂಡು ಅದಕ್ಕೆ ಉತ್ತರ ಕೊಡಬೇಕು. ಅದು ಅವರಲ್ಲಿ ಇದು ಮೂರನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಲ್ಕನೇ ಕಾರಣ ನಾನು ಅಂದ್ಕೊಳ್ಳೋದು ಒಂದು ಇದಕ್ಕೆ ಒಂದು ಟವರಿಂಗ್ ಪರ್ಸನಾಲಿಟಿ ಬೇಕು. RRD ಅಂತ ಅದು ಒಂದು ತರ ಆದ್ರೆ ಟವರಿಂಗ್ ಇನ್ ಟ್ರೂ ಸೆನ್ಸ್ ಬೇಕು. ಅಂದ್ರೆ ಒಂದು ಅನುಭವಗಳ ಮೂಟೆ ಇಲ್ಲದೆ ಹೋದ್ರೆ ಈ ಶೋವನ್ನ ನೀವು ನಡೆಸೋದು ಕಷ್ಟ ಆಗುತ್ತೆ. ಸೊ ಅದು ಈ ವ್ಯಕ್ತಿಯಲ್ಲಿರೋದ್ರಿಂದ ಇವರು ಇದನ್ನ 4ನೇ ಕಾರಣ ಅಂತ ಹೇಳ್ತೀನಿ. 5ನೇ ಕಾರಣ ನಾನು ಕೊಡಕ್ ಇಷ್ಟಪಡೋದು ಶುದ್ಧ ಕನ್ನಡ ಮತ್ತು ಭಾಷೆ, ಅಂಡ್ ಆ ಭಾಷೆಯನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು,
ಅದು ಸ್ವೀಟು ಆಗ್ಬಾರ್ದು, ಅದು ಖಾರವೂ ಆಗ್ಬಾರ್ದು, ಖಾರ ಆಗ್ಬೇಕಾದಾಗ ಖಾರ ಆಗ್ಬೇಕು, ಸ್ವೀಟ್ ಆಗ್ಬೇಕಾದಾಗ ಸ್ವೀಟ್ ಆಗ್ಬೇಕು. ಸೊ ಅದನ್ನ ನಾನು ನೋಡಿದ್ದೀನಿ. ಸೊ ಅದು ಐದನೇ ಕಾರಣ. ಆರನೇ ಕಾರಣ ನಾನು ಅಂದ್ಕೊಂಡಿರೋದು, ಇಡೀ ಇದರಲ್ಲಿ ಒಂದು ಪಾಪ್ಯುಲಾರಿಟಿ ಮತ್ತು ಜೀವನಾನುಭವ ಅಂತ ಏನ್ ಹೇಳ್ತೀವಿ ಅಂದ್ರೆ, ಈ ಶೋದಿಂದ ಯಾರಿಗೇನಾಯ್ತೋ ಅನ್ನೋದಕ್ಕಿಂತ ಒಬ್ಬ ಕಲಾವಿದ ಆಗಿ 20 ವರ್ಷಗಳಿಂದ 21ನೇ ವರ್ಷದ ಈ ಜರ್ನಿಯಲ್ಲಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಈ ಶೋವನ್ನು ನಡೆಸ್ಕೊಡೋದ್ರಿಂದ ಈ ಶೋದ ಘನತೆ ಇನ್ನಷ್ಟು ಹೆಚ್ಚಾಗಿದೆ. ಏಳೇದು ಮತ್ತು ಕೊನೆಯದು ಬಂದ್ರೆ ಬಹಳ ಮುಖ್ಯವಾದದ್ದು. ಒಂದು ಏಳು ಫೀಲ್ಡ್ ಅನ್ನಾದ್ರೂ ನಾನು ಬಿಗ್ ಬಾಸ್ ಅಲ್ಲಿ ಇರುವ 15-16 ಕಂಟೆಸ್ಟೆಂಟ್ಗಳು ಒಂದು 6-7 ಫೀಲ್ಡ್ ಗಳಿಂದ ಬಂದಿರ್ತಾರೆ. ಅದು ಕ್ರಿಕೆಟ್ ಇರ್ಬೋದು, ಅದು ನಿರ್ದೇಶಕರಿರ್ಬೋದು, ಅದು ಸಂಗೀತ ಇರ್ಬೋದು, ಅದು ನಟರಿರ್ಬೋದು, ಅದು ನಿರ್ಮಾಪಕರು ಇರ್ಬೋದು, ರಾಜಕೀಯ ನಾನು ಹೇಳಿಲ್ಲ. ಬಟ್ ಇಷ್ಟು ಈ ಫೀಲ್ಡ್ ಗಳಲ್ಲಿ ಯಾರೇ ಏನೇ ಮಾತಾಡಿದ್ರು ಮಾತಾಡೋ ಶಕ್ತಿಯನ್ನ ಮಾತಾಡೋ ತೂಕವನ್ನ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಕಿಚ್ಚ ಸುದೀಪ್ ಅವರು. ಸೊ ಹೀಗೆ ಏಳು ಕಾರಣಗಳನ್ನು ನಾನು ಸಮರೈಸ್ ಮಾಡೋದಾದ್ರೆ, ಈ ಏಳು ಕಾರಣಗಳಿಂದ ಏಳನೇ ಸೀಸನ್. ಸೊ ಅವರು ಈ ಶೋದಲ್ಲಿ ಈ ವರ್ಷವೂ ನಮ್ ಜೊತೆ ಇರ್ತಾರೆ. ಸೊ ಅದಕ್ಕಾಗಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ. ಸೊ ಈ ಸೀಸನ್ ನಲ್ಲಿ ನಾವು 100 ದಿನಗಳಲ್ಲಿ ಹೊಸ ಮನೆ, ಹೊಸ ಹೊಸ ಕಂಟೆಸ್ಟೆಂಟ್ ಗಳು, ಎಲ್ಲರೂ ಸೆಲೆಬ್ರಿಟಿಗಳು. ಸೊ ಪ್ರೋಮೋನೇ ಎಲ್ಲ ಹೇಳಿದೆ. ಸೊ ಒಂದು ಎಕ್ಸೈಟಿಂಗ್ ಜರ್ನಿಗೆ ನಾವೆಲ್ಲ ಸಿದ್ಧರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ಈ ಶೋದ ಬಗ್ಗೆ, ಏಳನೇ ಸೀಸನ್ ಬಗ್ಗೆ, ಇದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಈ ಶೋ ಬಗ್ಗೆ ಒಂದೆರಡು ಮಾತುಗಳನ್ನ ಕಿಚ್ಚ ಸುದೀಪ್ ಅವರು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು.